ಹಾಯ್ ಹೆಲೋ ನಮಸ್ಕಾರ ನಾ ನಿಮ್ಮ ಸಂಗು ಕನ್ನಡಿಗ ಸಂಗು ಕನ್ನಡಿಗ ವಿಲೇಜ್ ಜಾಕ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕಾಪಿರೈಟ್ ಸ್ಟ್ರೈಕ್ ಎಲ್ಲರಿಗೂ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬಂದಿರುತ್ತದೆ ನನಗೂ ಒಂದ್ಸರಿ ಬಂದದೆ ಕಾಪಿರೈಟ್ ಸ್ಟ್ರೈಕ್ ಬರಬಾರ್ದಂದ್ರೆ ಏನು ಮಾಡಬೇಕು ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ ಚಾನಲ್ಗೆ ಎಫೆಕ್ಟ್ ಆಗುತ್ತಾ ಆಗಲ್ವಾ ಅಂತ ನಾನು ಇವತ್ತು ವಿಡಿಯೋದಲ್ಲಿ ಪೂರ್ತಿ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಾಪಿರೈಟ್ ಸ್ಟ್ರೈಕ್ ಮೊದಲು ಕಾಪಿರೈಟ್ ಸ್ಟ್ರೈಕ್ ಬರಲು ಕಾರಣ ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಕೆಲವೊಂದು ಯೂಟ್ಯೂಬರ್ಸು ಕೆಲವೊಂದು ಯೂಟ್ಯೂಬರ್ಸು ನಾವು ಬೇಗ ಸಬ್ಸ್ಕ್ರೈಬರ್ ಮಾಡ್ಕೋಬೇಕಂತ ಬೇರೆ ಬೇರೆ ಯಾರಾದರೂ ಕೆಲವೊಂದು ಜಾನಪದ ಹಾಡುಗಳಾಗಲಿ ಫಿಲ್ಮ್ ರೆಕಾರ್ಡ್ಸ್ಗಳಾಗಲಿ ಕಾಪಿ ಮಾಡ್ಕೊಂಡು ಹಾಕಿರ್ತಾರೆ ಆದರೆ ಅದನ್ನು ಓನರು ಸ್ಟ್ರೈಕ್ ಹೊಡ್ತಾರೆ ಸ್ಟ್ರೈಕ್ ಹೊಡೆದ್ಮೇಲೆ ಸ್ಟ್ರೈಕ್ ಹೊಡಿಬಾರ್ದಪ್ಪ ಅಂದರೆ ನೀವು ಆ ಥರ ಕಂಟೆಂಟ್ ಮಾಡಬಾರ್ದು ಫಸ್ಟು ನೀವು ನಿಮ್ಮದೇ ಆದ ವಾಯ್ಸಲ್ಲಿ ನಿಮ್ಮದೇ ಆದ ಶೈಲಿಯಲ್ಲಿ ಮಾಡಿದರೆ ಯಾರು ಕಾಪಿರೈಟ್ ಸ್ಟ್ರೈಕ್ ಹೊಡೆಯಲ್ಲ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ ಫಸ್ಟ್ ಕಾಪಿರೈಟ್ ಸ್ಟ್ರೈಕ್ ಇದು ವಾರ್ನಿಂಗ್ ಅಂತ ಎಲ್ಲರೂ ಸಹಜವಾಗಿ ತಪ್ಪು ಮಾಡೇ ಮಾಡ್ತಾರೆ ಬಟ್ ಫಸ್ಟ್ ಕಾಪಿರೈಟ್ ಸ್ಟ್ರೈಕು ನಿಮ್ಮ ಚಾನಲ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ ಒನ್ ವಾರ್ನಿಂಗು ಅದು ನಿಮ್ಮ ಚಾನಲಲ್ಲಿ ಪೂರ್ತಿ ಇರ್ತದೆ ನಿಮ್ಮ ಚಾನಲ್ ಎಷ್ಟು ದಿನ ಇರುತ್ತೋ ನಿಮ್ಮ ಚಾನಲ್ ಎಷ್ಟು ದಿನ ಮೂವ್ ಮಾಡ್ತೀರೋ ಅಷ್ಟು ದಿನ ಆದರೂ ವಾರ್ನಿಂಗ್ ಅಂತ ನಿಮ್ಮ ಸಿಂಬಾಲ್ ಇದ್ದೇ ಇರ್ತದೆ ಸೆಕೆಂಡ್ ಸಲಿ ಮತ್ತೆ ನೀವು ಯಾವುದಾದ್ರೂ ವಿಡಿಯೋ ಹಾಕಿ ಮತ್ತೆ ಸೆಕೆಂಡ್ ಸಲಿ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲನ್ನು ಒಂದು ವಾರದವರೆಗೆ ಅಂದರೆ ಒಂದು ವಾರದವರೆಗೆ ನಿಮ್ಮ ಅನಾಲಿಟಿಕ್ಸ್ ಆಪ್ಷನ್ ಆಗಲಿ ಯಾವುದೇ ಆಪ್ಷನ್ ಓಪನ್ ಆಗಲ್ಲ ವಿಡಿಯೋಗಳು ಅಪ್ಲೋಡ್ ಆಗಲ್ಲ ನಿಮಗೆ ಒಂದು ವಾರ ಪನಿಷ್ಮೆಂಟ್ ಆಗುತ್ತೆ ಅದಾದ ನಂತರ ಮತ್ತು ಆ್ಯಸ್ ಯೂಶ್ವಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಯೂಟ್ಯೂಬ್ ಚಾನಲು ಮತ್ತು ನೀವು ವಿಡಿಯೋಗಳು ಹಾಕ್ಬೋದು ಲೈವ್ ಸ್ಟ್ರೀಮ್ ಮಾಡ್ಕೋಬೋದು ಪೋಸ್ಟ್ಗಳು ಮಾಡ್ಕೋಬೋದು ಪೋಲ್ಸ್ ಹಾಕ್ಬೋದು ಬಟ್ ಫಸ್ಟ್ ಕಾಪಿರೈಟ್ ಸ್ಟ್ರೈಕ್ ಮಾತ್ರ 7 ದಿನ ಇರುತ್ತೆ ಅದು 90 ದಿನಗಳು ಆಗೋಳಗಾಗಿ 90 ದಿನ ಆದಮೇಲೆ ರಿಮೂವ್ ಆಗುತ್ತೆ ಮತ್ತು ನೀವು ಏನಾದರೂ 90 ದಿನಗಳೊಳಗಾಗಿ ಮತ್ತೊಂದು ಕಾಪಿರೈಟ್ ಸೆಕೆಂಡ್ ಕಾಪಿರೈಟ್ ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಚಾನಲ್ಲು 14 ದಿನಗಳವರೆಗೆ ಯಾವುದೇ ರೀತಿ ಪೋಸ್ಟ್ಗಳು ಮಾಡಲು ಅವಕಾಶ ಇಲ್ಲ ಏನಿಲ್ಲ ನಿಮ್ಮ ಚಾನಲ್ ಅಲ್ಲೇ ನಿಲ್ತದೆ 14 ದಿನಗಳವರೆಗೆ ಯಾವುದೇ ಅವಕಾಶ ಇಲ್ಲ ಥರ್ಡ್ ನಿಮ್ಮ ಚಾನಲಲ್ಲಿ ಏನಾದರೂ 90 ದಿನದ ಒಳಗಾಗಿ 4ನೇ ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ನಿಮ್ಮ ಚಾನಲಲ್ಲಿ ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ ಅವರು ಡಿಲೀಟ್ ಆದಮೇಲೆ ನೀವು ಹೊಸ ಚಾನಲ್ ಮಾಡ್ಕೋಬೇಕು ಮತ್ತೆ ವಾಪಸ್ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಯಾವುದೇ ರೀತಿ ಈ ತಪ್ಪನ್ನ ಮಾಡೋಕ್ಕೋಬೇಡಿ ಇನ್ನೊಬ್ಬರು ವಿಡಿಯೋಗಳನ್ನು ಜಾಸ್ತಿ ಅಪ್ಲೋಡ್ ಮಾಡಬೇಡಿ ಅಪ್ಲೋಡ್ ಮಾಡಿ ಈಗ ಅಪ್ಲೋಡ್ ಮಾಡಿರ್ತೀರಾ ಜಾಸ್ತಿ ವ್ಯೂಸ್ ಹೋಗಿರುತ್ತೆ ಭಯ ಬೇಡ ಡಿಲೀಟ್ ಮಾಡಬೇಡಿ ವಿಡಿಯೋ ಡಿಲೀಟ್ ಮಾಡಿದ್ರೆ ನಿಮ್ಮ ಚಾನಲ್ಲು ಪೂರ್ತಿ ಸ್ಟಾಪ್ ಆಗುತ್ತೆ ಚಾನಲ್ಲು ಪೂರ್ತಿ ಸ್ಟಾಪ್ ಆಗುತ್ತೆ ನೀವು ಏನು ಮಾಡಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ಯಾರು ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಮುಂದೆ ಯಾರದು ವಿಡಿಯೋಗಳು ಕಾಪಿ ಮಾಡಿ ಹಾಕೋಕ್ಕೆ ಹೋಗಬೇಡಿ ಕಾಪಿ ಮಾಡಿ ವಿಡಿಯೋಗಳು ಹಾಕಿದರೆ ನಿಮ್ಮ ಚಾನಲ್ಲು ಸ್ಟ್ರೈಕ್ ಬರೋದಂತೂ ಪಕ್ಕ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ